ನಮಸ್ಕಾರ ಸ್ನೇಹಿತರೆ. ಬೆಳಿಗ್ಗೆ ಎದ್ದ ನಂತರ ಮೊಳಕೆ ಬರಿಸಿದ ಕಡಲೆಯನ್ನ ತಿನ್ನಬೇಕು ಎನ್ನುವುದನ್ನ ನೀವು ಕೇಳಿರಬಹುದು. ಅದರಲ್ಲೂ ಜಿಮ್ಗೆ ಹೋಗುವವರು ಇದನ್ನ ತಿನ್ನುವುದನ್ನ ನೀವು ಗಮನಿಸಿರಬಹುದು. ಕೆಲವರು ಇದನ್ನ ಉಪಹಾರವಾಗಿ ತೆಗೆದುಕೊಳ್ಳುತ್ತಾರೆ. ಆದರೆ ನೆನೆಸಿಟ್ಟ ಕಾಳುಗಳನ್ನ ದಿನವೂ ತಿಂದರೆ ಎಷ್ಟೆಲ್ಲ ಲಾಭಗಳು ಸಿಗುತ್ತವೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಕಡಲೆಕಾಳಿನಲ್ಲಿ ಅನೇಕ ಪೋಷಕಾಂಶಗಳ ಜೊತೆಗೆ ಹೆಚ್ಚಿನ ಪ್ರಮಾಣದ ಜೀವಸತ್ವಗಳು ಮತ್ತು ಖನಿಜಗಳಿವೆ. ಇದು ನಮ್ಮ ಆರೋಗ್ಯಕ್ಕೆ ವಿವಿಧ ರೀತಿಯಲ್ಲಿ ಪ್ರಯೋಜನಕಾರಿಯಾಗಿದೆ. ಇನ್ನು ಕಡಲೆಕಾಳು ಜೀರ್ಣಾಂಗ ವ್ಯವಸ್ಥೆಯನ್ನ ಬಲಪಡಿಸುತ್ತದೆ. ವಾಸ್ತವವಾಗಿ ನಾರಿನ ಪ್ರಮಾಣವು ನೆನೆಸಿದ ಕಡಲೆಕಾಳಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದರಲ್ಲಿರುವ ಫೈಬರ್ ಮುಖ್ಯವಾಗಿ ಆಹಾರವನ್ನ ಜೀರ್ಣಿಸಿಕೊಳ್ಳಲು ಕೆಲಸ ಮಾಡುತ್ತದೆ. ನೆನೆಸಿದ ಕಡಲೆಕಾಳನ್ನ ತಿನ್ನುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಬಲಗೊಳ್ಳುತ್ತದೆ. ಇನ್ನು ಗರ್ಭಿಣಿಯರಿಗೆ ನೆನೆಸಿದ ಕಡಲೆಕಾಳು ಸೇವನೆ ತುಂಬಾ ಪ್ರಯೋಜನಕಾರಿ. ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಇದೆ. ಹೊಟ್ಟೆಯಲ್ಲಿ ಬೆಳೆಯುವ ಮಗುವಿಗೆ ಇದು ತುಂಬಾ ಪ್ರಯೋಜನಕಾರಿಯಾಗಿದೆ. ಈ ಕಾರಣದಿಂದಾಗಿ ತಾಯಿಯು ಸಾಕಷ್ಟು ಶಕ್ತಿಯನ್ನ ಪಡೆಯುತ್ತಾಳೆ. ಇನ್ನು ನೆನೆಸಿದ ಕಡಲೆಕಾಳನ್ನ ತಿನ್ನುವುದು ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಿಸಲು ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ನಾರಿನಂಶ ಮತ್ತು ಪ್ರೋಟೀನ್ ನಂತಹ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವುದರಿಂದ ಇದು ಅಧಿಕ ಸಕ್ಕರೆಯ ಮಟ್ಟದ ಅಪಾಯವನ್ನ ತಡೆಯುತ್ತದೆ. ಇನ್ನು ಹೆಚ್ಚುತ್ತಿರುವ ತೂಕದಿಂದ ತೊಂದರೆ ಒಳಗಾಗಿರುವ ಜನರು ಸಹ ಹೆಚ್ಚಿನ ಪ್ರಮಾಣದಲ್ಲಿ ನೆನೆಸಿದ ಅಥವಾ ಮೊಳಕೆ ಬರಿಸಿದ ಕಡಲೆಕಾಳನ್ನ ಸೇವಿಸುತ್ತಾರೆ. ಇದು ಹಸಿವನ್ನ ಕಡಿಮೆ ಮಾಡುವ ಮೂಲಕ ತೂಕವನ್ನ ಕಡಿಮೆ ಮಾಡುತ್ತದೆ. ಇನ್ನು ರಕ್ತದ ಕೊರತೆಯನ್ನ ರಕ್ತಹೀನತೆ ಎಂದು ಕರೆಯಲಾಗುತ್ತದೆ. ಪ್ರತಿದಿನ ನೆನೆಸಿದ ಕಡಲೆಕಾಳನ್ನ ತಿನ್ನುವುದರಿಂದ ನೀವು ಕಡಲೆಕಾಳಿನಲ್ಲಿ ಕಬ್ಬಿನಂಶವನ್ನ ಪಡೆಯುತ್ತೀರಿ. ಕಬ್ಬಿನವು ನಿಮ್ಮ ದೇಹದಲ್ಲಿ ಸಾಕಷ್ಟು ರಕ್ತದ ಪ್ರಮಾಣವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ ನೆನೆಸಿದ ಕಡಲೆಕಾಳನ್ನ ತಿನ್ನಿ. ಇನ್ನು ನೆನೆಸಿದ ಕಡಲೆಕಾಳನ್ನ ಸೇವಿಸುವುದರಿಂದ ಕ್ಯಾನ್ಸರ್ ಅಪಾಯದಿಂದ ನಿಮ್ಮನ್ನ ರಕ್ಷಿಸುತ್ತದೆ. ಬ್ಯೂಟರೈಟ್ ಎಂಬ ಕೊಬ್ಬಿನ ಆಮ್ಲವು ಕಡಲೆಕಾಳಿನಲ್ಲಿ ಕಂಡುಬರುವುದರಿಂದ ಕ್ಯಾನ್ಸರ್ಗೆ ಕಾರಣವಾಗುವ ಜೀವಕೋಶಗಳನ್ನ ತೆಗೆದುಹಾಕುವಲ್ಲಿ ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಕಡಲೆಕಾಳು ಕಣ್ಣುಗಳಿಗೆ ತುಂಬಾ ಉಪಯುಕ್ತ, ಏಕೆಂದರೆ ಅದರಲ್ಲಿ ಕ್ಯಾರೋಟಿನ್ ಕಂಡುಬರುತ್ತದೆ. ಈ ಅಂಶವು ಮುಖ್ಯವಾಗಿ ಕಣ್ಣಿನ ಕೋಶಗಳನ್ನ ಹಾನಿಯಿಂದ ರಕ್ಷಿಸುತ್ತದೆ. ಇದರಿಂದಾಗಿ ಕಣ್ಣುಗಳನ್ನ ನೋಡುವ ಸಾಮರ್ಥ್ಯವು ಆರೋಗ್ಯಕರವಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.